ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಓಕೆ, ನಾನಿವತ್ತು ಹಾಸನ್ ಬೆಳಗ್ಗೆ ಈಗ ಟೈಮಿಂಗ್ 7:20. ಇದು ರಿನ್ಯೂವಬಲ್ ರಿಸೋರ್ಸಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತದೆ, ವಿಂಡ್ಮಿಲ್. ಎಲ್ಲ ರಿನ್ಯೂವಬಲ್ ರಿಸೋರ್ಸನ್ನು ಬಳಸಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ. ರಿನ್ಯೂವಬಲ್ ರಿಸೋರ್ಸ್ ಅಂದರೆ ಲೈಕ್ ಈಗ ನೋಡ್ಬೋದು ನೀವು, ಸೋಲಾರ್ ಇದೆ ಅಲ್ವಾ, ಸೋಲಾರ್ ಯೂಸ್ ಮಾಡ್ಕೊಂಡು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು. ಆಮೇಲೆ ನಾವು ಡ್ಯಾಮಲ್ಲೆಲ್ಲ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ, ಇದೆಲ್ಲ ರಿನ್ಯೂವಬಲ್ ರಿಸೋರ್ಸ್ ಅಂತಾರೆ. ಅದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ, ನಮ್ಮಪ್ಪ ಅಮ್ಮ ಇಂಗ್ಲೀಷ್ ಮೀಡಿಯಮ್ ಮಿಕ್ಸ್ ಸೇರಿಸ್ಬಿಟ್ಟಿದ್ರು ಅಂತ. ಸೌಂಡ್ ಬರ್ತಿರ್ಬೋದು ನಿಮಗೆ ಬ್ಯಾಕ್ ಗ್ರೌಂಡು, ಇದು ಫ್ಯಾನ್ ತಿರುಗ್ತಿದೆಯಲ್ಲ, ಆ ಸೌಂಡ್ ಇದು, ಅಷ್ಟೊಂದು ಸೌಂಡ್ ಬರುತ್ತೆ. ನೀವು ಈ ಪ್ಲೇಸಲ್ಲಿ ಇದ್ರೆ ಗೊತ್ತಾಗುತ್ತೆ, ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ ಹೇಗಿದೆ ಸೌಂಡು ಅಂತ. ಅದು ಇದು ರಿನ್ಯೂವಬಲ್ ರಿಸೋರ್ಸ್ ಅಂತಾರೆ ಇದಕ್ಕೆ ಕನ್ನಡದಲ್ಲಿ ಅಂತಾರೋ ಅಂತ ಗೊತ್ತಿಲ್ಲ. ನಾನ್ ರಿನ್ಯೂವಬಲ್ ರಿಸೋರ್ಸ್ ಅಂತ ಒಂದಿದೆ, ಅದೇನು ಅಂದರೆ ಪೆಟ್ರೋಲ್ ಯೂಸ್ ಮಾಡಿಕೊಂಡು, ನೀವು ಪೆಟ್ರೋಲ್ ಯೂಸ್ ಮಾಡ್ಕೊಂಡು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು. ಈಗ ಗಾಡಿಗೆಲ್ಲ ಪೆಟ್ರೋಲ್ ಹಾಕ್ತೀವಿ, ಡೀಸೆಲ್ ಹಾಕ್ತೀವಿ, ಅದೆಲ್ಲ ನಾನ್ ರಿನ್ಯೂವಲ್ ಅಂತ ಏನಕ್ಕೆ ಅಂತಾರೆ ಅಂದರೆ ಅದು ಒಂದಿನ ಖಾಲಿ ಆಗಿಬಿಡುತ್ತೆ, ಅದು ಮತ್ತೆ ವಾಪಸ್ ಬರಲ್ಲ, ಅದಕ್ಕೆ ನಾನ್ ರಿನ್ಯೂವಲ್ ಅಂತಾರೆ. ಈಗ ಕೋಲ್ ಅಂದರೆ ಇಡ್ಲು ಇದ್ದ ಕಲ್ಲಿದ್ದಲು ಇದೆಯಲ್ಲ, ಅದು ಇದೆಲ್ಲ ಫುಲ್ಲು ನಾನ್ ರಿನ್ಯೂವಲ್ ರಿಸೋರ್ಸ್, ಅದೆಲ್ಲ ಖಾಲಿ ಆಗಿಬಿಡುತ್ತೆ ಒಂದಿನ. ಅದರಿಂದ ಇದಕ್ಕೆ ನಾನ್ ರಿನ್ಯೂವಲ್ ರಿಸೋರ್ಸ್ ಅಂತ ಅಂತಾರೆ. ಈಗ ರಿನ್ಯೂವಲ್ ಅಂದರೆ ನೀವು ನೋಡ್ಬೋದು ಸೂರ್ಯನ್ ಲೈಟ್ ಅದು ಖಾಲಿನೇ ಆಗಲ್ಲ ಅದು. ಅದಕ್ಕೆ ನಿಮಿಷ ನಂತರ ಬೆಟ್ಟ ಹತ್ತದೆ ಗೊತ್ತಿದೆ ನನಗೆ. ಓಕೆ, ಅದಕ್ಕೆ ನಾನ್ ರಿನ್ಯೂವಬಲ್ ರಿಸೋರ್ಸ್ ಯಾವುದು ಅಂದರೆ, ಈಗ ನೋಡಿ ಸೂರ್ಯನ ಬೆಳಕು ಅದು ಖಾಲಿ ಆಗಲ್ಲ ನಮಗೆ, ನಮ್ಮದಕ್ಕೆ ಅದೆಲ್ಲ ರಿನ್ಯೂವಬಲ್ ರಿಸೋರ್ಸು. ಸೋಲಾರ್ ಉಪಯೋಗಿಸ್ಕೊಂಡು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ. ಈ ವಿಂಡ್ ಗಾಳಿ ಯಾವಾಗಲೂ ಇರುತ್ತೆ, ಅದೆಲ್ಲ ರಿನ್ಯೂವಬಲ್. ಈ ಥರದಿಂದ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇದೆಲ್ಲ, ನಮಗೆ ಯಾವಾಗಲೂ ಸಿಕ್ತಿರುತ್ತೆ, ಲೈಫ್ ಟೈಮ್ ಇದೆಲ್ಲ. ಅದರಿಂದ ಈ ಥರದ್ರಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈಗ ಪೆಟ್ರೋಲ್ ಆಗಿರ್ಬೋದು, ಕೋಲು, ಇದರಿಂದ ಎಲೆಕ್ಟ್ರಿಸಿಟಿ, ಡೀಸೆಲ್ಲು, ಎಂಜಿನ್ನು, ಈ ಥರದ್ದೆಲ್ಲ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿದ್ರೆ. ಈಗ ನ್ಯೂಕ್ಲಿಯರ್ ಇರ್ಬೋದು, ನ್ಯೂಕ್ಲಿಯರ್ ಅಂದರೆ ಅಣು ಇರುತ್ತಲ್ಲ, ಫ್ಯಾಟಮ್ಸ್, ಅದರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿದ್ರೆ ಎನ್ವಿರಾನ್ಮೆಂಟಿಗೆ ಪೊಲ್ಯೂಷನ್ನು ಇದೆಲ್ಲ ಆಗುತ್ತೆ. ಅದರಿಂದ ಎಲ್ಲರೂ ನಾನು ಸಜೆಸ್ಟ್ ಮಾಡೋದೇನು ಅಂದರೆ, ರಿನ್ಯೂವಬಲ್ ರಿಸೋರ್ಸಿಂದ ಈ ಥರ ವಿಂಡ್ಮಿಲ್ ಈ ಥರದಿಂದೆಲ್ಲ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದರಿಂದ ಒಂದು ಫ್ಯಾನಿಂದ 1 MW ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಓಕೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಏನಾದರೂ ನಿಮಗೆ ಕ್ವಶನ್ ಇದೆ ಇದ್ರ ಬಗ್ಗೆ ಕೇಳಿ, ನಿಮ್ಗೆ ಯಾರು ಪ್ಲ್ಯಾನ್ ಮಾಡಬೇಕು ಅಂದರೆ ಹಾಸನ್ ಮಾತ್ರ ಅಲ್ಲ, ತುಂಬ ಪ್ಲೇಸಸ್ಸಲ್ಲಿ ಇದೆ ಇದು, ವಿಸಿಟ್ ಮಾಡ್ಬೋದು. ಟೂರಿಸ್ಟ್ ಪ್ಲೇಸ್ ಅಂತ ಹೇಳೋಕ್ಕಾಗಲ್ಲ, ಒಂಥರ ಡಿಫ್ರೆಂಟ್ ಆಗಿರುತ್ತೆ ವಿಸಿಟ್. Just